2018ರಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕಾಪು ತಾಲೂಕಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಹೊಸ ಉಪನೋಂದಣಾಧಿಕಾರಿ ಕಚೇರಿ ಮಂಜೂರಾಗಿತ್ತು. ತಾಲೂಕಿನ 30 ಕಂದಾಯ ಗ್ರಾಮಗಳ ಜನತೆಯ ಹಲವು ವರ್ಷದ ಬೇಡಿಕೆಯೊಂದನ್ನು ಸರ್ಕಾರ ಕೊನೆಗೂ ಈಡೇರಿಸಿದಂತಾಗಿದೆ. ಕಾಪು ಪುರಸಭೆ ಸಹಿತ ತಾಲೂಕಿನ 30 ಕಂದಾಯ ಗ್ರಾಮಗಳ ಜನತೆ ವಿವಾಹ ನೋಂದಣಿ, ಆಸ್ತಿ ನೋಂದಣಿ, ದಸ್ತಾವೇಜು ನೋಂದಣಿ, ಮರಣಶಾಸನ ನೋಂದಣಿ, ಋಣಭಾರ ದೃಢಪತ್ರ, ಹಿಂದಿನ ದಸ್ತಾವೇಜುಗಳ ನಕಲು ಪ್ರತಿ, ಅಡಮಾನಗಳು, ಗುತ್ತಿಗೆ ಒಪ್ಪಂದ, ಉಡುಗೊರೆಗಳ ನೋಂದಣಿ ಸಹಿತ ಇತ್ಯಾದಿ ದಾಖಲೆಗಳಿಗಾಗಿ ದೂರದ ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯನ್ನ ಅವಲಂಬಿಸಬೇಕಾಗಿತ್ತು. ಆದರೆ ಇದೀಗ ಕಾಪು ತಾಲೂಕಿಗೆ ಹೊಸದಾಗಿ ಸಬ್ ರಿಜಿಸ್ಟರ್ ಕಚೇರಿ ಮಂಜೂರಾಗಿರುವುದು ಜನತೆ ಪಟ್ಟಣದತ್ತ ತೆರಳುವುದನ್ನು ತಪ್ಪಿಸಿದಂತಾಗಿದೆ. ಒಟ್ಟಿನಲ್ಲಿ ಒಂದು ಪುರಸಭೆ ಸಹಿತ 26 ಗ್ರಾಮದ ಜನತೆಗೆ ಇದರಿಂದ ಅನುಕೂಲವಾಗಲಿದೆ. ಈ ಒಂದು ಹೊಸ ತಾಲೂಕುಗಳಲ್ಲಿ ಕಾಪು ಕೂಡ ತಾಲೂಕು ನಮ್ಮ ಸೇರ್ಕೊಂಡ ಹಿನ್ನೆಲೆಯಲ್ಲಿ ಅದಕ್ಕೆ ನಮಗೆ ಸಬ್ ರಿಜಿಸ್ಟರ್ ಇಂಥ ಒಂದು ಕಚೇರಿಯನ್ನು ಕೂಡ ನಮಗೆ ಮಂಜೂರಿತಾಗಿದೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಥರದ ಸೌಲಭ್ಯ ಆಗಿದೆ. ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ ಕೇವಲ ಒಂದು ಕಾಪು ಕ್ಷೇತ್ರಕ್ಕೆ ಕಾಪು ಕ್ಷೇತ್ರದ ಕಾಪು ಹೊಸ ತಾಲೂಕಾದ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಸಬ್ ರಿಜಿಸ್ಟರ್ಸ್ಗೆ ಈಗಾಗಲೇ ಸರ್ಕಾರ ಮಂಜೂರಿತ ಕೊಟ್ಟಿದೆ. ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಕಂದಾಯ ಇಲಾಖೆಗೆ ನಾನು ಹೃದಯಪೂರ್ವಕವಾಗಿ ಜನತೆಯ ಪರವಾಗಿ ಅವರಿಗೆ ವಂದನೆಯನ್ನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ತಾಲೂಕು ಆದ ಹಿನ್ನೆಲೆಯಲ್ಲಿ ನಮಗೆ ಹೊಸ ತಾಲೂಕಿಗೆ ಮಿನಿ ವಿಧಾನಸೌಧ ಹೊಸ ತಾಲೂಕು ಕಚೇರಿ ಕಟ್ಟಡ ಕೂಡ ಆಗ್ತಾ ಇದೆ. ಈಗಾಗಲೇ ಶೇಕಡ 90% ಭಾಗದ ಕಚೇರಿ ಕಟ್ಟಡ ಕೂಡ ಪೂರ್ಣ ಆಗಿದೆ. ಜಾಗದ ನೋಂದಣಿ ಅಥವಾ ಬೇರೆ ಎಲ್ಲ ವ್ಯವಹಾರಗಳಲ್ಲಿ ನಡೆಯುತ್ತದೆ. ಆ ವ್ಯವಹಾರಕ್ಕೆ ಇದುವರೆಗೆ ನಾವು ಉಡುಪಿ ಮತ್ತು ಮುಲ್ಕಿಯನ್ನು ಆಶ್ರಯಿಸಬೇಕಾಗಿತ್ತು. ನಮ್ಮ ಕಾಪು ಕ್ಷೇತ್ರದ ಉತ್ತರ ಭಾಗವೆಲ್ಲ ಉಡುಪಿಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. ನಮ್ಮ ಎರ್ಮಾಳು ಪಡವಿದಿ ಈ ಭಾಗ ಸ್ವಲ್ಪ ಎಲ್ಲ ನಮಗೆ ಮುಲ್ಕಿಯನ್ನು ಅಲ್ಲಿ ಆಶ್ರಯಿಸಬೇಕಾಗಿತ್ತು. ಈ ಥರದ ಸ್ವಲ್ಪ ಕಷ್ಟಕರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ಕಾಪು ಸ್ವತಂತ್ರವಾದಂಥ ತಾಲೂಕಾದ ಹಿನ್ನೆಲೆಯಲ್ಲಿ ಇದನ್ನು ನಾವು ಹತ್ತಿರ 5 ವರ್ಷ ಆಗ್ತಾ ಬಂತು. ಹಾಗಾಗಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತು ನಮ್ಮ ಎಲ್ಲ ಚಟುವಟಿಕೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಳ್ಳೋ ದೃಷ್ಟಿಯಿಂದ ಈಗಾಗಲೇ ಕಾಪು ಮಿನಿ ವಿಧಾನಸೌಧ ಕಾಪುವಲ್ಲಿ ಆಗ್ತಾ ಇದೆ. ಅದು ಬಂದಂದರೆ ಎಲ್ಲ ಕಚೇರಿಗಳು ಕೂಡ ಸ್ವಲ್ಪ ಕ್ರಿಯಾಶೀಲವಾಗಿ ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ. ಯಾಕಂದರೆ ನಮ್ಮದೆಲ್ಲ ರೆಕಾರ್ಡ್ಸ್ಗಳು ಈಗ ಕೂಡ ಇರುವುದು ಉಡುಪಿಯಲ್ಲಿ. ನಮಗೆ ಏನಾದರೂ ತುರ್ತು ಅವಶ್ಯಕತೆ ಬಿದ್ದಾಗ ರೆಕಾರ್ಡ್ಗಳ ರೂಮ್ ನಮ್ಮ ಹತ್ರ ಇಲ್ಲ. ಹಾಗಾಗಿ ಇಂಥ ಹಿನ್ನೆಲೆ ಪೂರ್ಣ ಪ್ರಮಾಣದ ಕಟ್ಟಡ ನಮಗೆ ಸಿಗ್ತಾ ಇದೆ. ಅದು ಒಳ್ಳೆ ರೀತಿಯಲ್ಲಿ ಆಗ್ತಾ ಅಂತೇಳಿ ನಾವು ನೋಂದಣಿ ಕಚೇರಿ ಕೂಡ ಇಲ್ಲಿ ಬರಲಿಕ್ಕಿದೆ. ಅದರಿಂದ ಕಾಪು ಪರಿಸರದ ಜನರಿಗೆ, ಕಾಪು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್, 16 ಗ್ರಾಮ ಪಂಚಾಯತ್ಗಳಿದ್ದಾವೆ, ಅವು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಕೂಡ ಅನುಕೂಲ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಒಂದು ಸಂತೋಷ ಪಡ್ತೇನೆ. ಇದನ್ನು ಎಲ್ಲ ಗ್ರಾಮದ ಜನತೆ ಇರ್ಬೋದು, ಪುರಸಭೆ, ನಮ್ಮ ಕಾಪು ತಾಲೂಕಿನ ಎಲ್ಲ ಜನರು ಅದರ ಸದುಪಯೋಗ ಪಡಿಸಬೇಕು. ಮತ್ತು ಈಗ ಪುರಸಭೆ ನಮ್ಮ ಕಾಪು ತಾಲೂಕಿನ ಹೊಸ ಒಂದು ಕಟ್ಟಡ ಕೂಡ ಶೀಘ್ರದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಅದರೊಟ್ಟಿಗೆ ಇದು ಬಂದದ್ದು ಬಹಳ ಸಂತೋಷ.